नमस्कार इनसाइड स्टोरी के स्वागत नानु नविता जी मुंबई टू सूरत सूरत टू गुवाहाटी महा सरकार कागी नंबर गे सीएम राजीनामेयो सरकार विसर्जनेयो महा पतन फेक्स महाराष्ट्र राजकीय बेळवणिगे बहुत जोर नड़ीतर्भली नानु राजीनामे सिद्ध अंत उद्धव ठाकरे महाराष्ट्र सीएम उद्धव ठाकरे स्फोटक हेळिकेयन्न कोट्टिद्दारे ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದ್ರು ಆದರೆ ಅದ್ಯಾವುದು ಕೂಡ ವರ್ಕ್ ಔಟ್ ಆಗಲಿಲ್ಲ ಮಹಾರಾಷ್ಟ್ರ ಸಿಎಂ ಈಗ ಉದ್ಧವ್ ಠಾಕ್ರೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ರಾಜೀನಾಮೆ ನೀಡಲು ಸಿದ್ಧ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕದ್ದು ಮುಚ್ಚಿ ಅಧಿಕಾರ ನಡೆಸೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ ಉದ್ಧವ್ ಠಾಕ್ರೆ ರೆಬೆಲ್ ಶಾಸಕರು ಬಯಸಿದ್ರೆ ರಾಜೀನಾಮೆಗೆ ಸಿದ್ಧ ಸಿಎಂ ಅಧಿಕೃತ ನಿವಾಸ ವರ್ಷ ತೊರೆಯೋದಕ್ಕೆ ರೆಡಿ ವರ್ಷ ನಿವಾಸ ತೊರೆದು ಮಾತ್ರೋಶ್ರಿಗೆ ಹೋಗುವೆ ಅಂತ ಹೇಳಿದ್ದಾರೆ ಉದ್ಧವ್ ಠಾಕ್ರೆ ಮಹಾರಾಷ್ಟ್ರ ರಾಜಕೀಯ ಡ್ರಾಮಾ ಕ್ಲೈಮ್ಯಾಕ್ಸ್ ನತ್ತ ಈಗ ಇದೆ ಸಿಎಂ ಆಗೋದಿಕ್ಕೆ ನಾನು ಬಯಸಿಯೇ ಇರಲಿಲ್ಲ ಶಾಸಕರು ಬಂದು ಕೇಳಿದ್ರೆ ನಾನು ರಾಜೀನಾಮೆಯನ್ನ ಕೊಡ್ತೇನೆ ಶಾಸಕರು ಬಂಡಾಯ ಹೇಳುವ ಅಗತ್ಯವೇ ಇರಲಿಲ್ಲ ಏಕನಾಥ್ ಶಿಂದೆ ಜೊತೆಗೆ ಮಾತುಕತೆಗೆ ನಾನು ಈಗಲೂ ಸಿದ್ಧ ನನ್ನ ರಾಜೀನಾಮೆ ಪತ್ರವನ್ನ ನಾನು ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದೇನೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಯಾವುದೇ ಶಿವಸೈನಿಕ ಸಿಎಂ ಆದರೂ ಕೂಡ ಅದು ನನಗೆ ಖುಷಿಯೇ ನಂಬರ್ಗಳ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ ಸೂರತ್ ನಲ್ಲಿ ಯಾಕಿದ್ದೀರಿ ಬನ್ನಿ ರಾಜೀನಾಮೆ ಕೊಡೋಣ ಹಿಂದುತ್ವ ಶಿವಸೇನೆ ಒಂದೇ ನಾಣ್ಯದ ಎರಡು ಮುಖಗಳು ಅನ್ನುವ ಮಾತನ್ನ ಹೇಳಿದ್ದಾರೆ ಈಗ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೀವು ಮೊದಲೇ ಕೇಳಿದ್ರೆ ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೆ ಶಿವಸೇನೆಯ ಯಾರೇ ಆದರೂ ಕೂಡ ಅಲ್ಲಿ ಸಿಎಂ ಆದ್ರೆ ನಾನು ಬಹಳ ಖುಷಿ ಪಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ನಾನು ಈಗಾಗಲೇ ರಾಜೀನಾಮೆ ಪತ್ರವನ್ನ ಸಿದ್ಧಪಡಿಸಿಕೊಂಡಿದ್ದೀನಿ ಕದ್ದು ಮುಚ್ಚಿ ಅಧಿಕಾರವನ್ನ ನಡೆಸೋದಕ್ಕೆ ನನಗೆ ಇಷ್ಟ ಇಲ್ಲ ರೆಬೆಲ್ ಶಾಸಕರು ಬಯಸಿದ್ರೆ ರಾಜೀನಾಮೆಗೂ ಸಿದ್ಧ ಸಿಎಂ ಅಧಿಕೃತ ನಿವಾಸ ವರ್ಷ ತೊರೆಯೋದಕ್ಕೆ ರೆಡಿ ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ ದರ್ಮೇಂಚಾ ಕಾಳತ್ ಬೋಲ್ನೆಸರ್ಕಾ ಗೋಷ್ಟಿ ಬರೆಸ ಐತ ಥೋಡೆ ಫರ್ಮಿ ಅತ್ತ ಬೋಲ್ನರ್ಸ ಐ हे आपल्याला माहिती आहे की कोविडचा विषय निघाल्यानंतर कोविड काळामध्ये जी काही आपण लढाई कोविड बरोबर लढलो प्रसंग बाका होता मला तर प्रशासनाचा कसलाही अनुभव नव्हता आणि तशा ज्या कठीण काळात म्हणजे कोणीही तोंड देऊ शकलेलं नव्हतं किंवा ज्यांच्या अनुभवाला हा अनुभव हा कोविड आला नव्हता अशा प्रशासन माहिती नसलेल्या माणसाच्या वाटेला पहिल्या दोन तीन महिन्यातच कोविड आला मला जे काही करायचं ते मी प्रामाणिकपणाने त्याही वेळेला केलं कोविडपासून सावध कसं राहायचं काय काय करायचं हे मी तुम्हाला का सांगतोय कारण त्या दरम्यानच्या काळात जे काही सर्वे होत होते त्या सर्वेमध्ये देशातील सर्वोत्तम पाच फाईव्ह टॉप मुख्यमंत्र्यांमध्ये तुमच्या सगळ्यांच्या मेहनतीमुळे आणि तुम्ही दिलेल्या सहकार्यामुळे महाराष्ट्राच्या मुख्यमंत्र्यांना तो एक त्याच्यामध्ये ती गणना केली गेली साहजिकच आहे आत्ताचा विषय कोविड हा जरी असला तरी तो विषय मी घेऊन तुमच्या समोर आलेलो नाहीये मी आलेलो आहे काही वेगळे मुद्दे घेऊन जे काही मुद्दे गेल्या काही दिवसांपासून प्रसारमाध्यमातून आपल्यासमोर येत आहेत मग ती शिवसेना आहे ही शिवसेना बाळासाहेबांची आहे का शिवसेनेने हिंदुत्व सोडलं आहे का मग ही शिवसेना नेमकं कोण चालवतोय मुख्यमंत्री भेटत का नाहीत मुख्यमंत्री भेटत नव्हते मुख्यमंत्री म्हणजे मी बोलण्यासारख्या गोष्टी बऱ्याच आहेत थोड्याफार मी आता बोलणारच आहे हेही आपल्याला माहिती आहे की कोविडचा विषय निघाल्यानंतर कोविड काळामध्ये जी काही आपण लढाई कोविड बरोबर लढलो प्रसंग बाका होता मला तर प्रशासनाचा कसलाही अनुभव नव्हता आणि तशा ज्या कठीण काळात म्हणजे कोणीही तोंड देऊ शकलेलं नव्हतं किंवा ज्यांच्या अनुभवाला हा अनुभव हा कोविड आला नव्हता अशा प्रशासन माहिती नसलेल्या माणसाच्या वाटेला पहिल्या दोन तीन महिन्यातच कोविड आला
मला जे काही करायचं ते मी प्रामाणिकपणाने त्याही वेळेला केलं. कोविड पासून सावध कसं राहायचं, काय काय करायचं हे मी तुम्हाला का सांगतोय, कारण त्या दरम्यानच्या काळात ಒಟ್ಟಾರೆ ಈಗಾಗಲೇ ಉದ್ಧವ್ ಠಾಕ್ರೆ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಎರಡು ಮೂರು ವಿಚಾರಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಒಂದು ಕಡೆ ಎಲ್ಲರನ್ನ ಕೂಡ ಮತ್ತೆ ಒಗ್ಗೂಡಿಸುವಂತಹ ಪ್ರಯತ್ನ, ಮತ್ತೊಂದು ಕಡೆ ಶಿವಸೇನೆಯಿಂದ ಯಾರೇ ಆದರೂ ಕೂಡ ನಾನು ಅವರಿಗೆ ಅವರಿಗೆ ಸಿಎಂ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಅನ್ನುವಂತಹ ಹೇಳಿಕೆ, ಈ ರೀತಿಯಂತ ಹೇಳಿಕೆಗಳನ್ನ ಕೊಡುವುದರ ಮೂಲಕ ಈಗಾಗಲೇ ಒಂದು ಎರಡು ಮೂರು ದಾಳವನ್ನ ಹಾಕದ ಹಾಗೆ ಕಾಣಿಸ್ತಾ ಇದೆ. ಆದರೆ ಆಗತ್ತಾ ಅನ್ನುವಂತಹ ಪ್ರಶ್ನೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದಾನೇಶ್ ಬೂಕನಕೆರೆ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಾನೇಶ್, ಈಗಾಗಲೇ ಏನಾಗುವಂತಹ ಚಾನ್ಸಸ್ ಕಾಣಿಸ್ತಾ ಇದೆ ಎಲ್ಲ ಹೈಡ್ರಾಮಗಳನ್ನು ನೋಡ್ತಾ ಇದ್ರೆ? ನವಿತಾ ಜೈನ್, ನಾನು ಬೆಳಗ್ಗೆಯಿಂದ ಹೇಳ್ತಿದ್ದೀನಿ, ಮಹಾರಾಷ್ಟ್ರದ ಮಹಾವಿಕಾಸ್ ಅಗಾಡಿ ಸರ್ಕಾರದ ಪತನ ಸನ್ನಿಹಿತ ಆಗ್ತಿದೆ ಮತ್ತು ಅದು ಯಾವುದೇ ಸಂದರ್ಭದಲ್ಲಿ ಆಗಬಹುದು ಅಂತ. ಈಗ ನೋಡಿ, ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆಯ ಮಾತುಗಳನ್ನು ಗಮನಿಸ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಮಹಾರಾಷ್ಟ್ರದಲ್ಲಿ ಯಾವ ರೀತಿಯ ರಾಜಕೀಯ ಸಂಚಲನ ಆಗ್ತಿದೆ ಮತ್ತು ಸರ್ಕಾರ ಪತನದ ಅಂಚಿನಲ್ಲಿದೆ ಅನ್ನುವಂಥದ್ದು ಬಹಳ ನಿಖರವಾಗಿ ಗೊತ್ತಾಗ್ತಿದೆ. ಅವ್ರೇನು ಹೇಳಿದ್ದಾರೆ, ನಾನು ರಾಜೀನಾಮೆ ಕೊಡಲಿಕ್ಕೆ ಸಿದ್ಧ, ಅಧಿಕಾರ ಬರುತ್ತೆ ಹೋಗುತ್ತೆ, ಪಕ್ಷ ಉಳಿಸ್ಕೊಳ್ಳೋದು ಮುಖ್ಯ ಅನ್ನೋ ರೀತಿ ಎಲ್ಲ ಮಾತನಾಡ್ತಿದ್ದಾರೆ. ನಿನ್ನೆ ಇದೇ ಉದ್ಧವ್ ಠಾಕ್ರೆ ಮತ್ತು ಶಿವಸೇನೆಯ ವಕ್ತಾರರಾದಂತಹ ಸಂಜಯ್ ರಾವತ್ ಇಬ್ಬರು ಕೂಡ ಇಲ್ಲ, ಸರ್ಕಾರ ಉಳಿದೇ ಉಳಿಯುತ್ತೆ, ನಾವು ಏಕನಾಥ್ ಶಿಂದೆ ಜೊತೆ ಮಾತನಾಡ್ತಿದ್ದೀವಿ, ಏಕನಾಥ್ ಶಿಂದೆ ಹಿರಿಯ ನಾಯಕರು, ನಮಗೆ ಬಹಳ ವರ್ಷದ ಸ್ನೇಹಿತರು, ಆತ್ಮೀಯರು, ಅವ್ರ ಜೊತೆ ಮಾತನಾಡ್ತೀವಿ, ಮನವೊಲಿಸ್ತೀವಿ ಅನ್ನುವಂಥದ್ದೆಲ್ಲ ಹೇಳ್ತಾ ಇದ್ರು. ಆ ಕಾನ್ಫಿಡೆನ್ಸ್ ಈಗಿಲ್ಲ, ಜೊತೆಗೆ ರಾಜೀನಾಮೆ ಕೊಡುವಂತ ಇಂಗಿತವನ್ನ ವ್ಯಕ್ತಪಡಿಸಿದರೆ ಇದರಿಂದ ಸರ್ಕಾರ ಹೋಗೋದು ಬಹುತೇಕ ಖಚಿತ. ಬಹುತೇಕ ಅನ್ನೋದು ಕೂಡ ಸುಮ್ಮನೆ ನಾವು ಬಳಸ್ತಿರುವಂತ ಪದ ಅಷ್ಟೇ, ಖಚಿತನೇ ಆಗಿದೆ. ಈಗ ನೋಡಿ, ಯಾಕೆ ಅದು ಸುಲಭ ಆಗತ್ತೆ ಸರ್ಕಾರ ಹೋಗೋದು ಅಂತಂದ್ರೆ, ಒಂದು ಶಿವಸೇನೆಯ ಬಳಿ ಒಟ್ಟು 56 ಶಾಸಕರಿದ್ರು, ಅದರಲ್ಲಿ ಒಬ್ಬರು ನಿಧನರಾಗಿ 55 ಶಾಸಕ ಸ್ಥಾನಕ್ಕೆ ಶಿವಸೇನೆಯ ಬಲ ಕುಸಿದಿತ್ತು. ಈಗ ಆ ಪೈಕಿ 40 ಶಾಸಕರು ಏಕನಾಥ್ ಶಿಂದೆ ಜೊತೆ ಹೋಗಿದ್ದಾರೆ, ಅಂದರೆ ಶಿವಸೇನೆಯ ಬಲ 15ಕ್ಕೆ ಕುಸಿದಿದೆ. ಮತ್ತು ಬೇರೆ ಸಂದರ್ಭಗಳಲ್ಲಿ ಅಥವಾ ಬೇರೆ ಪ್ರಕರಣಗಳಲ್ಲಿ ಏನಾಗ್ತಿತ್ತು ಅಂತಂದರೆ, ಶಾಸಕಾಂಗ ಪಕ್ಷದ ನಾಯಕ ಬೇರೆ ಯಾರೋ ಇರ್ತಿದ್ರು, ಅವರು ನಿರ್ಧಾರ ತೆಗೆದುಕೊಳ್ಬೇಕಿತ್ತು, ಅವರು ಗೌರ್ನರ್ಗೆ ಪತ್ರ ಬರಿಬೇಕಿತ್ತು ಅನ್ನುವಂತಹ ಬೇರೆ ಬೇರೆ ರೀತಿಯ ಫಾರ್ಮಾಲಿಟೀಸ್ಗಳಿರ್ತಿದ್ವು. ಬಟ್ ಶಿವಸೇನೆಯ ಪ್ರಕರಣದಲ್ಲಿ ಏನು ಅಂತಂದರೆ, ಉದ್ಧವ್ ಠಾಕ್ರೆ ಅಲ್ಲಿನ ವಿಧಾನ ಪರಿಷತ್ನ ಸದಸ್ಯರು, ಅವರು ಅಸೆಂಬ್ಲಿ ಮೆಂಬರ್ ಅಲ್ಲ. ಆ ಕಾರಣಕ್ಕೋಸ್ಕರ ವಿಧಾನಸಭೆಯ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಏಕನಾಥ್ ಶಿಂದೆ ಅವರನ್ನು ಆಯ್ಕೆ ಮಾಡಲಾಗಿತ್ತು. ಈಗ ಅದೇ ಏಕನಾಥ್ ಶಿಂದೆ ಬಂಡೆದ್ದಿದ್ದಾರೆ, ಅವರು ಈಗ ಅವರಿಗೂ ಕೂಡ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯುವ ಅಧಿಕಾರ ಉಂಟು ಮತ್ತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಅಧಿಕಾರ ಉಂಟು. ಮತ್ತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೋರಂ ಕೂಡ ಇದೆ, 40 ಶಾಸಕರಿದ್ದಾರೆ. ಹಾಗಾಗಿ ಅವರು ಶಾಸಕಾಂಗ ಪಕ್ಷದಲ್ಲಿ ನಿರ್ಧಾರ ತೆಗೆದುಕೊಂಡು ನಾವು ಮಹಾವಿಕಾಸ್ ಅಗಾಡಿ ಸರ್ಕಾರಕ್ಕೆ ಕೊಟ್ಟಿರುವ ಬೆಂಬಲವನ್ನು ವಾಪಸ್ ಪಡಿತೀವಿ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡು ಆ ಬೆಂಬಲ ಪತ್ರವನ್ನು ಗವರ್ನರ್ಗೆ ಕಳಿಸ್ಕೊಟ್ರೆ ಆಗ ಸರ್ಕಾರ ಪತನ ಆಗಲಿಕ್ಕೆ ಯಾವ ತೊಡಕು ಇಲ್ಲ. ಶಿವಸೇನೆ, NCP, ಕಾಂಗ್ರೆಸ್ ಮೈತ್ರಿಕೂಟದ ಮುಂದೆ ಬೇರೆ ಯಾವುದೇ ಮಾರ್ಗಗಳು ಉಳಿಯಲ್ಲ, ಅಂದರೆ ರಾಜಕೀಯ ಮಾರ್ಗಗಳು ಉಳಿಯಲ್ಲ ಅಥವಾ ಕಾನೂನಿನ ಹೋರಾಟವೂ ಕೂಡ ಕಾನೂನಿನ ಹೋರಾಟದ ದಾರಿಯೂ ಕೂಡ ಉಳಿದಿರಲ್ಲ. ಏನಿದ್ರು ನೆಕ್ಸ್ಟ್ ಫಾರ್ಮಾಲಿಟೀಸ್ಗೆ ಹೋಗಬೇಕಾಗತ್ತೆ. ಸೊ ಹೀಗೆ ಸಂಖ್ಯಾಬಲ ಏಕನಾಥ್ ಶಿಂದೆ ಪರವಾಗಿ ಅಥವಾ BJP ಪರವಾಗಿರೋದ್ರಿಂದ ಮತ್ತು ಈಗಾಗಲೇ ಉದ್ಧವ್ ಠಾಕ್ರೆಯ ಬಹಳ ದೊಡ್ಡ ಮಟ್ಟದಲ್ಲಿ ವಿಶ್ವಾಸವನ್ನ ಕಳೆದುಕೊಂಡಿರುವ ಕಾರಣಕ್ಕೋಸ್ಕರ ಮಹಾರಾಷ್ಟ್ರ ಸರ್ಕಾರದ ಏನೋ ಪತನ ಬಹಳ ಬೇಗ ಆಗ್ತಿದೆ ಮತ್ತು ಈಗ ಆ ಸುಳಿವನ್ನ ಬಹಳ ಸ್ಪಷ್ಟವಾಗಿ ಉದ್ಧವ್ ಠಾಕ್ರೆ ನೀಡಿದ್ದಾರೆ. ನವಿತಾ ಜೈ, ಥ್ಯಾಂಕ್ ಯು ಧರ್ಣೇಶ್ ಡೀಟೇಲ್ಸ್ಗೆ. ಸೊ ಒಟ್ಟಾರೆಯಾಗಿ ಈಗಾಗಲೇ ಅಘಾಟಿ ಸರ್ಕಾರ ಪತನ ಆಗುವಂತಹ ಅಂಚಿನಲ್ಲಿದೆ. ಆ ರೀತಿಯಂತಹ ಎಲ್ಲಾ ರೀತಿಯ ಮಾತುಕತೆಗಳು ಕೂಡ ಒಂದ್ ಕಡೆ ಅಲ್ಲಿ ಫೇಲ್ಯೂರ್ ಆಗಿರೋದನ್ನ ನಾವು ಗಮನಿಸಬಹುದು. ಹಾಗಾದ್ರೆ ಒಂದು ವೇಳೆ ಈ ಮಹಾರಾಷ್ಟ್ರ ಸರ್ಕಾರ, ಅಘಾಡಿ ಸರ್ಕಾರ ಪತನ ಆದ್ರೆ ವಾಟ್ ನೆಕ್ಸ್ಟ್, ಏನ್ ಆಗಬಹುದು, ಯಾವ ರೀತಿಯಾಗಿ ಈ ಒಂದು ಪತನ ಆಗುವಂತಹ ಚಾನ್ಸಸ್ ಇದೆ, ಇವೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಒಂದ್ ವೇಳೆ ಅಘಾಡಿ ಸರ್ಕಾರ ಪತನ ಆಗುತ್ತಾ, ಬಹುಮತವನ್ನ ಕಳೆದುಕೊಂಡ್ರೆ ಸರ್ಕಾರಕ್ಕೆ ಇಲ್ಲಿ ಸಂಕಷ್ಟ ಗ್ಯಾರಂಟಿ. ಆಲ್ರೆಡಿ ಅದು ಈಗಾಗಲೇ ಕಾಣಿಸ್ತಾ ಇರುವಂತದ್ದು, ಸಿಎಂ ಸ್ಥಾನಕ್ಕೆ ಉದ್ಧವ್ ಠಾಕ್ರೆ ಅವರು ರಾಜೀನಾಮೆಯನ್ನ ಕೊಡಬಹುದು. ಈಗಾಗಲೇ ಅದರ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ. ಸರ್ಕಾರವನ್ನೇ ವಿಸರ್ಜಿಸಿ ಚುನಾವಣೆಗೆ ಕೂಡ ಹೋಗಬಹುದು ಒಂದು ಆಪ್ಷನ್ ಇಲ್ಲಿ. ಜೊತೆಗೆ
ಸಿಎಂ ಉದ್ಧವ್ ಠಾಕ್ರೆ ನಿರ್ಧಾರ ಇದೆಯಲ್ಲ ಅದುವೇ ಈಗ ಅಂತಿಮ ಆಗ್ತಾ ಇರುವಂತದ್ದು ಯಾರು ರಾಜೀನಾಮೆಯನ್ನು ಕೊಡ್ತಾರಾ ಚುನಾವಣೆಗೆ ಹೋಗ್ತಾರಾ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಡುವಂತ ಚಾನ್ಸಸ್ ಕೂಡ ಇದೆ ಈಗಾಗಲೇ ಈ ಎಲ್ಲಾ ಲೆಕ್ಕಾಚಾರಗಳನ್ನು ಈಗ ಆಗ್ತಾ ಇರುವಂತ ಡೆವಲಪ್ಮೆಂಟ್ಸ್ ಅನ್ನು ನೋಡಿದ್ರೆ ಏನೋ ರಾಜ್ಯಪಾಲರು ಎರಡನೇ ಆಪ್ಷನ್ ಏನಪ್ಪಾ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸಾಧ್ಯ ಸಾಧ್ಯತೆಗಳು ರಾಜ್ಯಪಾಲರು ಅಸ್ಥಿರತೆಗೆ ಎಂಟ್ರಿಯನ್ನು ಕೊಡಬಹುದು ಅವರ ಎಂಟ್ರಿ ಆಗಬಹುದು ಇಲ್ಲಿ ಏನಾಗ್ತಾ ಇದೆ ಅನ್ನುವಂತದ್ದು ಇಲ್ಲಿ ಕರ್ನಾಟಕದಲ್ಲೂ ಕೂಡ ನಾವು ಕಾಂಗ್ರೆಸ್ ಏನ ಮಾಡ್ತು ಅನ್ನೋದನ್ನ ನೋಡಿದ್ವಿ ಸರ್ಕಾರಕ್ಕೆ ಬಹುಮತ ಸಾಬೀತಿಗೆ ಸೂಚನೆಯನ್ನು ಕೊಡಬಹುದು ಇಲ್ಲಿ ನೀವು ಬಹುಮತ ಸಾಬೀತುಪಡಿಸಿ ಅಂತ ಹೇಳಿ ಬಿಜೆಪಿಗೂ ಬಹುಮತ ಸಾಬೀತಿಗೆ ಆಹ್ವಾನ ಕೊಡುವಂತ ಚಾನ್ಸಸ್ ಕೂಡ ಇದೆ ಜೊತೆಗೆ ಬಹುಮತ ಇದ್ದವರಿಗೆ ಸರ್ಕಾರ ರಚನೆಗೆ ಸೂಚನೆಯನ್ನು ಕೊಡಬಹುದು ಇಲ್ಲಿ ರಾಜ್ಯಪಾಲರು ಯಾರತ್ರ ಬಹುಮತ ಇದೆ ನೀವು ಸರ್ಕಾರ ರಚನೆ ಮಾಡ್ಕೊಳ್ಳಿ ಬಿಜೆಪಿಗೂ ಬಹುಮತ ಸಾಬೀತಿಗೆ ಆಹ್ವಾನ ಕೊಡಬಹುದು ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಇನ್ನು ಸಾಧ್ಯ ಸಾಧ್ಯತೆಯ ಮೂರನ್ನ ನಾವು ನೋಡುತ್ತಾ ಹೋಗೋದಾದ್ರೆ ಅಸ್ಥಿರತೆ ಉಂಟಾದ್ರೆ ರಾಷ್ಟ್ರಪತಿ ಆಡಳಿತವನ್ನ ಹೇರುವ ಚಾನ್ಸಸ್ ಕೂಡ ಇರೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ ರಾಜ್ಯಪಾಲರು ಶಿಫಾರಸು ಮಾಡುತ್ತಾರೆ ಅದೇ ರೀತಿಯಾಗಿ ರಾಷ್ಟ್ರಪತಿ ಆಡಳಿತವನ್ನ ಮಾಡುವಂತಹ ಚಾನ್ಸಸ್ ಕೂಡ ಇದೆ ಒಂದು ವೇಳೆ ರಾಷ್ಟ್ರಪತಿ ಆಡಳಿತ ಹೇರಿಕೆಯಾದ್ರೆ ಆರು ತಿಂಗಳು ರಾಷ್ಟ್ರಪತಿ ಆಡಳಿತ ಹೇರಿಕೆಯಾಗುವಂತಹ ಸಾಧ್ಯತೆ ಇರೋದನ್ನ ನಾವಿಲ್ಲಿ ನೋಡಬೇಕು ಇನ್ನು ರಾಜ್ಯಪಾಲರಿಂದಲೇ ಆಡಳಿತ ನಿರ್ವಹಣೆ ಆಗುವಂತಹ ಚಾನ್ಸಸ್ ಕೂಡ ಇದೆ ಇಲ್ಲಿ ಸೋ ರಾಜ್ಯಪಾಲರ ಶಿಫಾರಸಿನಂತೆ ರಾಷ್ಟ್ರಪತಿ ಆಡಳಿತವನ್ನ ಹೇರಿಕೆ ಮಾಡುವ ಚಾನ್ಸಸ್ ಇದೆ ಇದು ಮೂರನೇ ಸಾಧ್ಯತೆಯನ್ನ ನಾವು ಹೇಳ್ತಾ ಇದೀವಿ ನಾಲ್ಕನೇ ಚಾನ್ಸಸ್ ಏನು ಅಂತ ನೋಡೋದಾದ್ರೆ ರಾಷ್ಟ್ರಪತಿ ಆಡಳಿತ ಆಗುತ್ತೆ ಆರು ತಿಂಗಳ ಬಳಿಕ ಆ ಆಡಳಿತ ಬಳಿಕವೂ ಕೂಡ ಅವಕಾಶ ಇದೆ ಸರ್ಕಾರ ರಚನೆ ಮಾಡೋದಿಕ್ಕೆ ಬಹುಮತ ಸಾಬೀತುಪಡಿಸಿದವರಿಗೆ ಸರ್ಕಾರ ರಚನೆಗೆ ಇಲ್ಲಿ ಅವಕಾಶವನ್ನ ನೀಡುವಂತಹ ಒಂದು ಅವಕಾಶ ಕೂಡ ಇದೆ ರಾಷ್ಟ್ರಪತಿಗಳ ಮುಂದೆ ಹೋಗಿ ಅಲ್ಲಿ ಪರೇಡ್ ಮಾಡಬಹುದು ನಮ್ಮ ಹತ್ರ ಬಹುಮತ ಇದೆ ನಾವು ಸಾಬೀತುಪಡಿಸ್ತೀವಿ ನಾವು ಈಗಾಗಲೇ ಸರ್ಕಾರ ರಚನೆ ಮಾಡ್ತೀವಿ ಅಂತ ಇನ್ನು BSY HDK 2020 ಅವಧಿಯಲ್ಲಿ ಈ ತರ ಕೂಡ ಆಗಿತ್ತು ಅದನ್ನ ನಾವಿಲ್ಲಿ ಗಮನಿಸಬಹುದು ಬಹುಮತ ಸಾಬೀತುಪಡಿಸಿದವರಿಗೆ ಸರ್ಕಾರ ರಚನೆಗೆ ಅವಕಾಶವನ್ನ ಕೊಡುವಂತಹ ಚಾನ್ಸಸ್ ಕೂಡ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಸಾಧ್ಯ ಸಾಧ್ಯತೆ ಐದು ಸರ್ಕಾರ ರಚನೆ ಆಗದಿದ್ರೆ ಚುನಾವಣೆ ಗ್ಯಾರಂಟಿ ಹಾಗಾಗಿ ಸರ್ಕಾರ ವಿಸರ್ಜಿಸಿದ್ರೂ ಕೂಡ ಚುನಾವಣೆ ಒಂದು ವೇಳೆ ಸರ್ಕಾರ ರಚನೆ ಆಗದಿದ್ರೂ ಚುನಾವಣೆ ರಾಷ್ಟ್ರಪತಿ ಆಡಳಿತ ಬಳಿಕವೇ ಹೊಸ ಚುನಾವಣೆ ನಡೆಯುತ್ತೆ ಮುಂದಿನ ಆರು ತಿಂಗಳಲ್ಲಿ ಎಲೆಕ್ಷನ್ ಘೋಷಣೆ ಆಗುತ್ತೆ ಬಹುಮತ ಸಾಬೀತು ಅನಂತರ ಕೂಡ ಪಡಿಸದಿದ್ರೆ ಸರ್ಕಾರ ವಿಸರ್ಜಿಸಿದ್ರೂ ಕೂಡ ಹೊಸ ಚುನಾವಣೆ ಅಂದ್ರೆ ಚುನಾವಣೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ ಏನು ಸಾಧ್ಯ ಸಾಧ್ಯತೆ ಆರು ಏಕನಾಥ್ ಶಿಂದೆ ನಾಯಕತ್ವದಲ್ಲಿ ಹೊಸ ಪಕ್ಷವನ್ನ ಕಟ್ಟಬಹುದು ಈಗಾಗಲೇ ಆ ರೀತಿಯ ಲೆಕ್ಕಾಚಾರಗಳು ನಡೀತಾ ಇರೋದನ್ನ ನಾವು ನೋಡ್ತಾ ಇದೀವಿ ಹೊಸ ಪಕ್ಷ ಪ್ಲಸ್ ಬಿಜೆಪಿಯ ಜೊತೆಗೂಡಿ ಮೈತ್ರಿ ಸರ್ಕಾರ ರಚನೆ ಆಗಬಹುದು ಮೈತ್ರಿ ಸರ್ಕಾರದಲ್ಲಿ ಬಂಡಾಯ ಶಾಸಕರಿಗೆ ಇಲ್ಲಿ ಬಂಪರ್ ಯಾಕಂದ್ರೆ ಅವರು ಅಲ್ಲಿ ಸರ್ಕಾರ ರಚನೆ ಆದ್ಮೇಲೆ ಸಚಿವರಾಗುವ ಚಾನ್ಸಸ್ ಇದೆ ಉದ್ಧವ್ ಠಾಕ್ರೆಯನ್ನ ಹೊರಗಿಟ್ಟು ಶಿವಸೇನೆ ಹೊಸ ಟೀಮ್ ಅನ್ನ ರಚನೆ ಮಾಡಬಹುದು ಸೊ ಒಟ್ಟಾರೆಯಾಗಿ ಅನೇಕ ಸಾಧ್ಯ ಸಾಧ್ಯತೆಗಳಿದೆ ಏನಾಗುತ್ತೆ ಕ್ಷಣ ಕ್ಷಣಕ್ಕೂ ರಾಜಕೀಯ ಡ್ರಾಮಾಗಳಂತೂ ನಡೀತಾ ಇದೆ ವೆಲ್ಕಮ್ ಬ್ಯಾಕ್ ಕಳೆದ ಎರಡೂವರೆ ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಯಾವ ರೀತಿಯ ಸಿಚುವೇಶನ್ ಉಂಟಾಗಿತ್ತಲ್ಲ ಸೇಮ್ ಸಿಚುವೇಶನ್ ಮಹಾರಾಷ್ಟ್ರದಲ್ಲೂ ಕೂಡ ನಡೀತಾ ಇದೆ ಹಾಗಾದ್ರೆ ಯಾವ್ಯಾವ ಸಾಮ್ಯತೆಗಳು ಇದೆ ಏನೇನು ಆಗ್ತಾ ಇದೆ ಕರ್ನಾಟಕಕ್ಕೂ ಮಹಾರಾಷ್ಟ್ರಕ್ಕೂ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಕರ್ನಾಟಕದಲ್ಲೂ ಕೂಡ ಇಂಥದ್ದೇ ಸಿಚುವೇಶನ್ ಇತ್ತು ಕರ್ನಾಟಕದಲ್ಲಿ ವಿಶೇಷ ಬಸ್ನಲ್ಲಿ 16 ಶಾಸಕರು ಮುಂಬೈಗೆ ಹಾರಿದ್ರೆ ಮಹಾರಾಷ್ಟ್ರದಲ್ಲಿ ವಿಶೇಷ ಬಸ್ನಲ್ಲಿ 34 ಶಾಸಕರು ಗುವಾಹಟಿಗೆ ಬಂದು ತೆರಳಿದ್ದಾರೆ ಸೂರತ್ನಲ್ಲಿ ನಿನ್ನೆ 11 ರಿಂದ 16 ಜನರಿದ್ರು ಆ ನಂತರ ಗುವಾಹಟಿಗೆ ಶಿಫ್ಟ್ ಮಾಡಲಾಯಿತು ಮುಂಬೈನಲ್ಲಿ 16 ಶಾಸಕರು ಸಾಮೂಹಿಕವಾಗಿ ಫೋಟೋಗೆ ಪೋಸ್ಟ್ ಕೊಡ್ತಾರೆ ಅದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲೂ ಕೂಡ ಗುವಾಹಟಿಯಲ್ಲಿ 34 ಶಾಸಕರು ಸಾಮೂಹಿಕವಾಗಿ ಫೋಟೋಗೆ ಪೋಸ್ ಅನ್ನ ಕೊಟ್ಟಿದ್ದಾರೆ ಅದನ್ನ ಈಗಾಗಲೇ ರಿಲೀಸ್ ಮಾಡಿದ್ದಾರೆ ಇನ್ನು ಕರ್ನಾಟಕದಲ್ಲಿ ನಾವು ನೋಡೋದಾದ್ರೆ ಮುಂಬೈ ಬಸ್ ನಲ್ಲಿ ವಿಕ್ಟರಿ ಮಾರ್ಕ್ ಅನ್ನ ತೋರಿಸಿಕೊಂಡು ಕೂಡ ಅಲ್ಲಿ ಬಂದಿದ್ದನ್ನ ನಾವಿಲ್ಲಿ ಗಮನಿಸಬಹುದು ಅದೇ ರೀತಿಯಾಗಿ ಗುವಾಹಟಿ ಬಸ್ ನಲ್ಲಿ ವಿಕ್ಟರಿ ಮಾರ್ಕ್ ಅನ್ನು ಕೂಡ ಅಲ್ಲಿ ತೋರಿಸಿಕೊಂಡು ಬರ್ತಾ ಇರೋದನ್ನ ನಾವು ಗಮನಿಸಬಹುದು ಅಲ್ಲಿ ಅಲ್ಲಿಗೆ ಹೋಗುವಂತಹ ಎಲ್ಲಾ ರೀತಿಯಾದಂತಹ ಒಂದು ಚಿತ್ರಣವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ ಏನಾಗಿದೆ ಅಂತ ಹೇಳಿ ಕರ್ನಾಟಕದಲ್ಲಿ ಆನಂತರ ಆಗಿದ್ದು ಕಾಂಗ್ರೆಸ್ JDS ಸರ್ಕಾರ ಇತ್ತು ಮೈತ್ರಿ ಸರ್ಕಾರ ಇತ್ತು ಪತನ ಆಯ್ತು ಮಹಾರಾಷ್ಟ್ರದಲ್ಲೂ ಕೂಡ ಸೇಮ್ ಮಹಾರಾಷ್ಟ್ರದಲ್ಲಿ ಅಘಾಡಿ ಸರ್ಕಾರ ಪತನ ಆಗುವಂತಹ ಅಂಚಿನಲ್ಲಿದೆ ಅನ್ನೋದನ್ನ ನಾವು ಗಮನಿಸಬಹುದು ಇಲ್ಲಿ ಈಗಾಗಲೇ ಉದ್ಧವ್ ಠಾಕ್ರೆ ರಾಜೀನಾಮೆ ಪತ್ರ ರೆಡಿ ಇದೆ ಅಂತ ಹೇಳಿದ್ದಾರೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ ಆಯಿತು ಅಲ್ಲಿನ ಸಿಚುವೇಶನ್ ಅನ್ನು ಕೂಡ ಗಮನಿಸಬಹುದು ಅದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲೂ ಕೂಡ ಈಗ ಅಘಾಡಿ ಸರ್ಕಾರ ಪತನ ಆಗುವಂತಹ ಅಂಚಿನಲ್ಲಿದೆ ಮಹಾರಾಷ್ಟ್ರದಲ್ಲಿ ಈಗ ಆಗ್ತಾ ಇರುವಂತಹ ಬೆಳವಣಿಗೆ ಕರ್ನಾಟಕದಲ್ಲಿ ಈಗ ಈ ಹಿಂದೆ ಆದಂತಹ ಬೆಳವಣಿಗೆ ಮಧ್ಯಪ್ರದೇಶದಲ್ಲಿ ಈ ಹಿಂದೆ ಆದಂತಹ ಬೆಳವಣಿಗೆ ವೆಲ್ಕಮ್ ಬ್ಯಾಕ್ ಮಹಾರಾಷ್ಟ್ರದಲ್ಲಿ ಅಘಾಡಿ ಸರ್ಕಾರ ಪತನ ಆಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸಿಎಂ ಉದ್ಧವ್ ಠಾಕ್ರೆ ಕೂಡ ಮಾತನಾಡಿದ್ರು ಏನ್ ಹೇಳಿದ್ರು ನೋಡೋಣ मला जे काही करायचं ते मी प्रामाणिकपणाने त्याही वेळेला केलं कोविडपासून सावध कसं राहायचं काय काय करायचं हे मी तुम्हाला का सांगतोय कारण त्या दरम्यानच्या काळात जे काही सर्वे होत होते
त्या सर्वे मध्ये देशातील सर्वोत्तम 5 टॉप मुख्यमंत्र्यांमध्ये तुमच्या सगळ्यांच्या मेहनतीमुळे आणि तुम्ही दिलेल्या सहकार्यामुळे महाराष्ट्राच्या मुख्यमंत्र्यांना तो एक त्याच्यामध्ये ती गणना केली गेली। साहजिकच आहे, आत्ताचा विषय कोविड हा जरी असला तरी तो विषय मी घेऊन तुमच्या समोर आलेलो नाहीये। मी आलेलो आहे काही वेगळे मुद्दे घेऊन, जे काही मुद्दे गेल्या काही दिवसांपासून प्रसार माध्यमातून आपल्या समोर येत आहेत, मग ते शिवसेना आहे, ही शिवसेना बाळासाहेबांची आहे का, शिवसेनेने हिंदुत्व सोडलं आहे का, मग ही शिवसेना नेमकं कोण चालवतं आहे, मुख्यमंत्री भेटत का नाहीत, मुख्यमंत्री भेटत नव्हते, मुख्यमंत्री म्हणजे मी, बोलण्यासारख्या गोष्टी बऱ्याच आहेत, थोड्याफार मी आत्ता बोलणारच आहे, हेही आपल्याला माहिती आहे।